ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ರಸ್ತೆ ಗುಂಡಿಗೆ ಬಲಿಯಾದ ಅಶ್ವಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದರು. ಎಎಪಿ ಮುಖಂಡ ಮೋಹನ್ ದಾಸರಿ, ಬಿಟಿ ನಾಗಣ್ಣ, ಸುರೇಶ್ ರಾಥೋಡ್, ಜಗದೀಶ್ ವಿ ಸದಂ, ಚನ್ನಪ್ಪಗೌಡ ನೆಲ್ಲೂರು, ಸುಹಾಸಿನಿ, ಕುಶಾಲಸ್ವಾಮಿ, ಸಮೀರ್ ಅಸದ್, ಜಗದೀಶ್ ಬಾಬು, ಶ್ರೀಕಾಂತ್, ಗೋವರ್ಧನ್ ರಾಜು, ಯಾಸಿನ್ ಸೇರಿದಂತೆ 14 ಜನರನ್ನ ಎಎಪಿ ಮುಖಂಡರನ್ನ ಪೊಲೀಸರು ಬಂಧಿಸಿದ್ರು. ನೂರಾರು ಎಎಪಿ ಕಾರ್ಯಕರ್ತರು ವಿದ್ಯಾರಣ್ಯ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ನಂತರ ಬಂಧಿತರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಹೇಳಿಕೆಯನ್ನ ಪಡೆದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಪಿ ಬೆಂಗಳೂರು ನಗರ ಅಧ್ಯಕ್ಷ ಮೋಹನ್ ದಾಸರಿ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ವಾಹನ ಸವಾರರು ಬಲಿಯಾಗುತ್ತಿರುವ ಪ್ರಕರಣ ಹೆಚ್ಚಾಗ್ತಾ ಇರೋದು ಆತಂಕಕಾರಿ. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅಶ್ವಿನ್ರನ್ನ ಈಗ ಕಳೆದುಕೊಂಡಿದ್ದೇವೆ. ಮೃತರ ಕುಟುಂಬಕ್ಕೆ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಘಟನೆಗೆ ಬಿಬಿಎಂಪಿ ಕಮಿಷನರ್ ಹಾಗೂ ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ. ಆದ್ದರಿಂದ ಅವರನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಬೆಂಗಳೂರು ಎಎಪಿ ಉಪಾಧ್ಯಕ್ಷ ಬಿಟಿ ನಾಗಣ್ಣ, ರಸ್ತೆ ಗುಂಡಿಗೆ ಕಾರಣರಾದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅನೇಕ ಸಲ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬದಲಾಗಿ ರಸ್ತೆ ಗುಂಡಿ ವಿರುದ್ದ ಶಾಂತಿಯುತ ಪ್ರತಿಭಟನೆ ನಡೆಸಿದ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರ ವಿರುದ್ದ ಕ್ರಮ ಕೈಗೊಳ್ಳಲು ಮುಂದಾಗಿರುವ ಪೊಲೀಸರ ಕೆಲಸ ನಾಚಿಕೆಗೇಡಿನ ಸಂಗತಿ. ಭ್ರಷ್ಟ ರಾಜಕಾರಣಿಗಳು ಪೊಲೀಸರನ್ನು ತಮ್ಮ ಕೈಗೊಂಬೆಯಂತೆ ಬಳಸಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಸಾರ್ವಜನಿಕರ ಹಕ್ಕುಗಳ ವಿರುದ್ಧ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ನಾವೊಂದು ರಾಜಕೀಯ ಪಕ್ಷವಾಗಿ ನಮ್ಮ ಹೋರಾಟ ಮಾಡ್ತಿರೋದು ನಮ್ಮ ಹಕ್ಕಾಗಿದೆ. ಆದರೆ ದುರಂತ ಏನಂತಂದ್ರೆ, ಇವತ್ತು ಸರ್ಕಾರ ಪೊಲೀಸರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇವತ್ತು ಆಮ್ ಆದ್ಮಿ ಪಕ್ಷದ ಮುಖಂಡರುಗಳನ್ನ ಇವತ್ತು ಒಂದು ರೀತಿ ಒತ್ತೆಯಾಳುಗಳ ರೀತಿಯಲ್ಲಿ ಇವತ್ತು ನಮ್ಮನ್ನ ಹಿಡಿದು ಕರ್ಕೊಂಬಂದು ಸುಮಾರು ಮಧ್ಯಾಹ್ನದಿಂದ ಇವತ್ತು ಇಲ್ಲಿವರೆಗೂ ಇಲ್ಲಿ ಕೂಡಾಕೊಂಡು ನಮ್ಮನ್ನು FIR ಮಾಡಿ ಇವತ್ತು ಸ್ಟೇಷನ್ ಬೇಲ್ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಒಂದು ನಾನು BBB ಕಾರ್ಪೊರೇಷನ್ ಕಮಿಷನ್ಗಿರ್ಬೋದು ಅಥವಾ BDBL SSP ಚೇರ್ಮನ್ಗಿರ್ಬೋದು, ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದಿದ್ರೆ, ನೀವೊಬ್ಬರು IAS ಆಫೀಸರ್ಗಳು, ನಾವು ಸುಮಾರು ಒಂದು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ರಸ್ಮಾಯಿಯವರೇ, ನಿಮಗೆ ಒಂದಿಷ್ಟಾದರೂ ಮಾನವೀಯತೆ ಇದೆಯಾ? ಜಸ್ಟ್ 2 ತಿಂಗಳಿಂದೆ ಶರ್ಮಿಲಾ ಅವರ ಒಂದು ಭೀಕರ ಕೊಲೆ ಏನಾಯಿತು ಹಗಲಲ್ಲೇ, ಇದೇ ರಸ್ತೆ ಗುಂಡಿಗಳಿಂದ, ಇದೇ BWSSBಯ ಬೆಸ್ಕಾಮ್ನ ಕೆಲಸಗಳಿಂದ ರಸ್ತೆಗಳೇನು ಹದಗೆಟ್ಟೋಗಿತ್ತಲ್ಲ. BBMPಯ ಒಂದು ಏನು ಅವ್ರು ಏನು ಯೋಚನೆನೂ ಮಾಡಲಿಲ್ಲ ಅದ್ರ ಬಗ್ಗೆ. ಸೊ ಆವಾಗಿಂದನೂ ನೀವು 2 ತಿಂಗಳಾದರೂ ಎಚ್ಚೆತ್ಕೊಳ್ಳಿಲ್ವಾ? 1 ವರ್ಷದಿಂದ ನಾವು ಈ ರಸ್ತೆ ಗುಂಡಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೂ ನೀವು ಎಷ್ಟು ಅಂತ ಭ್ರಷ್ಟಾಚಾರ ಮಾಡ್ತೀರಾ? ನಾನು ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳಲ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ನಿಮ್ಮ ಮಗಳೋ ಅಥವಾ ನಿಮ್ಮ ಹೆಂಡತಿನೋ ಈ ಥರ ರಸ್ತೆ ಗುಂಡಿಯಲ್ಲಿ ಬಿದ್ದು ಸತ್ತಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ರೆ? ನೀವು ಮೊನ್ನೆ ಎಷ್ಟೇ ಸೋಮಶೇಖರ್ ಅವ್ರಿಗೆ ನಿಮ್ಮ ಮನೆಯಲ್ಲೂ ಯಾರಾದರೂ ಬಿದ್ದು ಸತ್ತಿದ್ರೆ ಏನು ಮಾಡ್ತಾ ಇದ್ರೆ ಅಂತ ಪ್ರಶ್ನೆ ಕೇಳಿದ್ದಕ್ಕೇ ಆ ಹುಡುಗನ ಸೀದಾ ಪೊಲೀಸ್ ಸ್ಟೇಷನ್ಗೆ ಒಂದು ಜೈಲಿಗೆ ಹಾಕಕ್ಕೆ ಮುಂದಾಗಿದ್ರು. ನೋಡಿ, ಪ್ರಭಾವಿಗಳಿಗೆ ಒಂದು ರೀತಿ ಕಾನೂನು, ಮಾಮೂಲಿ ಜನರಿಗೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ವಾ? ಬೆಂಗಳೂರಲ್ಲಿ ಎಷ್ಟು ಜೀವಗಳನ್ನ ಬಲಿ ಕೊಡ್ತೀರಾ? ಎಷ್ಟು ಜೀವಗಳನ್ನ ನೀವು ಕೊಲೆ ಮಾಡ್ತೀರಾ? ಬರೀ ರಸ್ತೆ ಗುಂಡಿ ಮುಚ್ಚೋದಕ್ಕೆ ನಾವು ಏನಾದರೂ ನಿಮಗೆ ದೊಡ್ಡ